ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಯ್ಯದು ಮಲ್ಲಪ್ಪ ಜೊತವರ್. ತಮ್ಮನ್ನು H16 News ಅಥವಾ H16 News ಅರ್ಥಾತ್ ಹೇ ಶ್ರೀಧರಾಮಗೆ ಸ್ವಾಗತ ಸರ್. ತಮಗೆ ಇವತ್ತಿನ ಮುಖ್ಯ ವಿಷಯದ ಬಗ್ಗೆ ಮಾತಾಡುವಂಥದ್ದು. ಮುಖ್ಯ ವಿಷಯ ಯಾವುದು? ಪುನಃ ವರದಿ, ಕೋವಿಡ್ ವರದಿ. ಅದಮೇಲೆ ಮಧ್ಯಂತರ ವರದಿ ಕೊಟ್ಟಿದ್ದಾರೆ ನಮ್ಮ ನ್ಯಾಯಮೂರ್ತಿ ಡಿ ಪುನಃ ಅವರು. ಅದರಲ್ಲಿ ಕೆಲವು ವಿಷಯಗಳು ಸೋರಿಕೆ ಆಗಿದ್ದಾವೆ ನಮ್ಮ ಮಾಧ್ಯಮಗಳಿಗೆ. ಸೋರಿಕೆ ಆಗಿದನೋ ಸೋರಿಕೆ ಮಾಡಿದಾರೋ ಮಾಡಿಸಿದ್ರು ಸೆಕೆಂಡ್ರಿ, ಒಟ್ಟಿನಲ್ಲಿ ಒಳಗಿದ್ದಿದ್ದು ಏನು ಅಂದಾಗ ಒಂದು ಮಾತು ಸ್ಪಷ್ಟ ಆಗ್ತಾ ಇದೆ. ಮೊದಲದ್ದು ಏನಪ್ಪ ಅಂದ್ರೆ 1,963.62 crore ವ್ಯವಹಾರದಲ್ಲಿ ಯಾರು ಮಾಡಿದ್ರು ವ್ಯವಹಾರ? ಅದನ್ನು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ, ಇದರ ಮೂಲಕ ವ್ಯವಹಾರ ಆಗ್ಯದ. ಅದರಲ್ಲಿ 170 crore ಅಕ್ರಮ ಆಗ್ಯದ ಅಂತ ಒಂದು ಸೋರಿಕೆ ಆಗ್ಯದ. 170 crore ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಖರೀದಿಯಲ್ಲಿ ಮತ್ತು ಅದು ಇದು ಕಂಪ್ನಿಗಳ ಭಾಗಿ ಆಗಿದ್ದು ಮಾಡಿದ್ದೆಲ್ಲ ಹಿಡ್ಕೊಂಡು 187 crore ನೀವು ವಸೂಲಿ ಮಾಡಬೇಕು ಅಂತ ಕುನಾ ಅವರು ಶಿಫಾರಸು ಮಾಡ್ತಾರೆ. 170 crore ನಷ್ಟ ಆಗ್ಯದ, ಹೋಗ್ಯದ. ಇನ್ನೂರು ಕಡೆ ಎಲ್ಲ ಲೆಕ್ಕ ಹಾಕಿ 187 crore ವಸೂಲಿ ಮಾಡಬೇಕು ಅಂತೇಳಿ ನಮ್ಮ ನ್ಯಾಯಮೂರ್ತಿ ಡಿ ಕುನಾ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಇದು ಮಾಡಬೇಕಪ್ಪ ಸರ್ಕಾರ ಅಂತೇಳಿ ಇಷ್ಟು ದೊಡ್ಡ ನಷ್ಟ ಆಗ್ಯದ. 1,963.62 crore ವ್ಯವಹಾರ ಆಗ್ಯದ. ಇದ್ರ ಮೂಲಕ ಈ ವೈದ್ಯಕೀಯ ಸರಬರಾಜು ಕರ್ನಾಟಕ ರಾಜ್ಯದ್ದು ನಿಗಮದ ಮೂಲಕ ಅದರಾಗಿ 170 crore ಏನಪ್ಪ ನಷ್ಟ ಆಗಿದೆ. ಇನ್ನುಳಿದ ಎಲ್ಲಗಳು 180. ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಇದು ಹೊರಗೆ ಬಂದಂಥದ್ದು ಯಾವ ರೀತಿಯ ರೊಕ್ಕ ಹೊಡೆದಿರ್ಬೋದಪ್ಪ ಇಲ್ಲೇ ಅನ್ನುವಂಥದ್ದು. ಮೊದಲದಾಗಿ 84.71 crore ಅನಗತ್ಯ ವೆಚ್ಚ ತೋರಿಸೋದು, ವೆಚ್ಚ ಹಾಕೋದು ಹಾಕೋದು, ಮತ್ತು ಪೂರ್ಣವಾಗದ ನಿರ್ಮಾಣ ಕಾಮಗಾರಿಗಳಿಗೆ ಮಾಡಲಾದ ಪಾವತಿ ಪೂರ್ಣ ಆಗಿಲ್ಲವು. ಯಾವ ಮಾಡಿದಂಥ ವ್ಯವಹಾರಗಳು ಪೂರ್ಣ ಆಗಿಲ್ಲ, ಆದರೆ ಬಿಲ್ ಆಗಿದ್ದವು. ವಿಸ್ತೃತ ತನಿಖೆಗೆ ಶಿಫಾರಸು. ಇಂಥ ಏನಾಗಿದೆ ಇವೆಲ್ಲ ಇನ್ನೊಮ್ಮೆ ತನಿಖೆ ಆಗಲಿ. ಈಗ ಇಷ್ಟು ಕಂಡಿದ್ದು ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು, ನ್ಯಾಯಮೂರ್ತಿ ಅವರು ಸಲಹೆ ಕೊಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ 9.99 crore ವೈದ್ಯಕೀಯ ಪರಿಕರಗಳು ಮತ್ತು ಔಷಧ ಪೂರೈಕೆ ವಿಳಂಬದ ಪ್ರಕರಣ 71 ಪ್ರಕರಣಗಳದಾವೆ. ಅದರಲ್ಲೇ ವಸೂಲಿ ಮಾಡಬೇಕಾಗಿದ್ದ ದಂಡ, ಈ ದಂಡ ವಸೂಲಿ ಮಾಡಿಲ್ಲ. ದಂಡ ವಸೂಲಿ ಮಾಡಬೇಕಾಗಿದ್ದು 90.99 crore ಲೇಟ್ ಮಾಡಿದ್ದು, ಪರಿಕರ ತೆಗೆದುಕೊಡಲಾರ್ದು ಮಾಡಿದಾಗ ಆ ಕಂಪ್ನಿಗಳು ಅದು ಇನ್ನೂ ಬಂದಿಲ್ಲ, ಆ ದುಡ್ಡು ವಸೂಲಿ ಮಾಡಬೇಕಾಗಿತ್ತು. ಅದು 9.99 crore. ಅದರ ನಂತರ 5.73 crore ಅವಧಿ ಮುಗಿದ ಔಷಧಗಳನ್ನು ನೋಡ್ರಿ, ಅವಧಿ ಮುಗಿದಂಥ ಔಷಧ ಸಪ್ಲೈ ಮಾಡಿದ್ರೆ ಸಂದರ್ಭದಲ್ಲೇ, ಮತ್ತು ಇತರ ಸರಕುಗಳನ್ನು ಪೂರೈಸಿದ 79 ಪ್ರಕರಣಗಳಲ್ಲಿ ವಸೂಲಿ ಮಾಡಬೇಕಾಗಿದ್ದ ದಂಡ 79, ಈ ದಂಡ ವಸೂಲಿ ಮಾಡಿಲ್ಲ. ದಂಡ ವಸೂಲಿ ಮಾಡಬೇಕಾಗಿತ್ತು. ಡೇಟ್ ಮೀರಿದ್ದು, ಡೇಟ್ ಡಿಫಾರ್ ಆಗಿದ್ದ ಔಷಧಗಳು ಕೊಟ್ಟಿದ್ದರು ಅವರು, ಸಪ್ಲೈ ಮಾಡಿದ್ರು ಆ ಕಂಪ್ನಿಗಳು ಒಪ್ಪಂದ ಅಂತ, ಅದನ್ನು ವಸೂಲಿ ಮಾಡಬೇಕು ಅಂತೇಳಿ. 5.61 crore ಸಹಾಯವಾಣಿ ನಡೆಸಲು ಒಪ್ಪಂದ ಮಾಡಿಕೊಳ್ಳಲಾಗಿದ್ದ BPOಗಳಿಗೆ ನೀಡಲಾದ ಹೆಚ್ಚುವರಿ ಮೊತ್ತ 5.61 crore ಹಂಚ್ಕೊಂಡಿದ್ದಾರೆ. ಏನು ಈ ಸಂಪರ್ಕ ಮಾಡೋದು? ಯಾರ ಈ ರೋಗಿ ಆಗಿದ್ದಾರೆ, ಅವರು ತಮ್ಮ ಆದಂಥ ನೋವುಗಳು ಹೇಳಿಸಲು ಹಾಗೆ ಮತ್ತೇನು ಮಾಡಿಸಲು ಉಪಯೋಗ ಮಾಡಿದ್ದಾರೆ. ಆದರೆ ಅದರಲ್ಲಿ ಆಗಿಲ್ಲ ಒಪ್ಪಂದ ಪ್ರಕಾರ. ಅದು 5.61 crore. ಇನ್ನು 2.64 crore ಕೊರೋನಾ ಸೋಂಕು ಪರೀಕ್ಷೆ ನಡೆಸುವ ಸಾಮರ್ಥ್ಯ ಇಲ್ಲದೇ ಇದ್ದ 6 ಲ್ಯಾಬ್ಗಳಿಗೆ ಅಕ್ರಮವಾಗಿ ಪಾವತಿ ಮಾಡಲಾದ ಮೊತ್ತ. ಯೋಗ್ಯತೆಯಿಲ್ಲ, 6 ಲ್ಯಾಬ್ಗಳಿಗೆ ರೊಕ್ಕ ಕೊಟ್ಬಿಟ್ಟಿದ್ದಾರೆ ಅಡ್ವಾನ್ಸ್. 2.64 crore ವಸೂಲಿ ಮಾಡಿರೋದು ಅಂತ ಹೇಳಿದ್ದಾರೆ. ಇನ್ನು 14.21 crore ವಿದೇಶಗಳಿಂದ PPE ಕಿಟ್ ತರಿಸಿಕೊಳ್ಳುವಲ್ಲಿ ಚೀನಾದ ಕಂಪನಿಗಳಿಗೆ 2 ಬಾರಿ ಸಾಗಣೆ ವೆಚ್ಚ ನೀಡಿದ್ದರಿಂದ ಆದಷ್ಟ 2 ಬಾರಿ ತರಿಸಿದ್ದಾರೆ ಅದನ್ನು, ಕಿಟ್ಗಳನ್ನು ಚೀನಾದಿಂದ. ಅದರಿಂದಾಗಿ 14.21 crore ನಷ್ಟ ಆಗಿದೆ ಈ ಸಾಗಣೆಯಲ್ಲಿ, ಅದು ತರಿಸ್ಕೋಬೇಕು. 8.3 crore ಮಾರುಕಟ್ಟೆಯಲ್ಲಿ ಕಡಿಮೆ ದರಕ್ಕೆ ಲಭ್ಯವಿದ್ದರೂ, ಕಡಿಮೆ ಇಟ್ಟಾಗಿ ಸಿಗ್ತಾ ಇದ್ದರೂ ಹೆಚ್ಚಿನ ದರ ನೀಡಿ ಸರಕುಗಳನ್ನು ಖರೀದಿಸಿದ 21 ಪ್ರಕರಣಗಳಲ್ಲಿ ಆಗಿರುವ ನಷ್ಟದ ಮೊತ್ತ. 21 ಪ್ರಕರಣದಲ್ಲಿ ಕಡಿಮೆ ರೇಟಾಗಿ ಸಿಗ್ತಾ ಇದ್ದರು, ಹೆಚ್ಚು ರೊಕ್ಕ ಕೊಡ್ತಗೊಳ್ಳೋದು ಯಾಕೆ ಮಾಡಿದಂಥದ್ದು. ಇನ್ನು 14.14 crore ಆಂಬ್ಯುಲೆನ್ಸ್ ಸೇವೆಯಲ್ಲಿ ಮಾಡಲಾಗಿರುವ ಹೆಚ್ಚುವರಿ ಮತ್ತು ದಾಖಲೆಗಳು ಇಲ್ಲದ ಪಾವತಿ.
ಯಾರಿಗೆ ಕೊಟ್ಟರು, ಏನು ಮಾಡ್ರು, ಎಲ್ಲಿ ಹೋಯ್ತು, ಏನು ಇಲ್ಲ, ದಾಖಲೆಗಳು ಹೆಚ್ಚು ಕೊಟ್ಟಿದ್ದಾರೆ, ಅದು ವಸೂಲಿ ಆಗಬೇಕಾಗಿದೆ. ಇನ್ನು 429 crore ICMR-ನಿಂದ ಮಾನ್ಯತೆ ಪಡೆಯದ 8 ಲ್ಯಾಬ್ಗಳಿಗೆ ಅಕ್ರಮವಾಗಿ ಪಾವತಿ ಮಾಡಲು ಮೊತ್ತ ಎಷ್ಟು? ಈ ಒಂದು 8 ಲ್ಯಾಬ್ಗಳಿಗೆ ಅವು ಪರ್ಮಿಷನ್ ತಗೊಂಡಿಲ್ಲ, ಅವಕ್ಕೆ ಅವಿಲ್ಲೇ ಇಲ್ಲ, ಅವು ಕೊಟ್ಟಿದ್ದಾರೆ. ಇನ್ನು 8.85 lakh BMTC ಮೂಲಕ ಪ್ರಚಾರ ನಡೆಸಲಾಗಿದೆ ಎಂದು, BMTC ಮೂಲಕ ಪ್ರಚಾರ ಮಾಡಿದೆ ಅಂತೇಳಿ ಎಂದು ಚುಕ್ಕಿ ಥಿಯೇಟರ್ಸ್ ಎಂಬ ಸಂಸ್ಥೆಗೆ ಪಾವತಿ ಮಾಡೋದು ಮತ್ತು ಎಲ್ಲ ಏನೋ ಗೊತ್ತಿಲ್ಲ ಅವ್ರಿಗೆ ಮಾಡಿದ್ದಾರೆ. ಹಿಂಗೆ ಈ ಎಲ್ಲ ದಿಸೆಯಲ್ಲಿ ಮಾಡಿದ್ದು ಒಟ್ಟು 187 crore rupees ಅವು ವ್ಯವಹಾರ ಮಾಡಿದಾರಪ್ಪ ಇವರು ಅಂತೇಳಿ. ಅದಕ್ಕೆ ಇದನ್ನೆಲ್ಲ ವಸೂಲಿ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ನ್ಯಾಯಮೂರ್ತಿಗಳು ಈ ಮಧ್ಯಂತರ ವರದಿಯಲ್ಲಿ ಈಗ ಆರಂಭದ್ದಿದ್ದು ಈಸ್ಟ್ ಹೊಂಟದ್ದು ಅದರಲ್ಲಿ ಮುಖ್ಯವಾಗಿ ಇನ್ನೂ ಅದು ತನಿಖೆ ಆಗಬೇಕಾಗಿದೆ. ಎಲ್ಲಿ ಹೋಯ್ತು, ಏನು, ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಈ ಒಂದು 1,963.62 crore ವ್ಯವಹಾರಗಳಿಂದ ಆ ವ್ಯವಹಾರದಲ್ಲಿ 170 crore ಒಟ್ಟು ಒಟ್ಟು 187 crore rupees ವಸೂಲಿ ಮಾಡಿರಿ ಅಂತ ಸಲಹೆ ಮಾಡಿದ್ದಾರೆ. ಇವೆಲ್ಲ ಯಾರು ಸಮಯದಲ್ಲಿ ಆಯ್ತಪ್ಪ ನಡೀತು ಘಟನೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅದೇ ಸಂದರ್ಭದಲ್ಲಿ ಶ್ರೀರಾಮುಲು ಇದ್ದಂಥವರು ಅವತ್ತಿನ ಆರೋಗ್ಯ ಮಿನಿಸ್ಟರ್ ಆಗಿದ್ದರು. ಇವ್ರ ಸಮಯದಲ್ಲಿ ಇನ್ನೊಬ್ಬರು ನಮ್ಮ ಏನಪ್ಪ ಅಂದರೆ ಈ ಡಾಕ್ಟರ್ ಸುಧಾಕರ್ ಅವರು ಇವರೆಲ್ಲರೂ ಈ ಕೂಡ್ಕೊಂಡು ಇದು ಮಾಡಿದಂಥ ತೆಗೆದ. ಇನ್ನೂ ಇದು ಆಗ್ಬೇಕಾದೀ ಇದು ಮಧ್ಯಂತರ ರೀ. ಯಾಕಪ್ಪ ಅಂತಂದರೆ ಇಲ್ಲೇ ಒಟ್ಟು 85 ಖರೀದಿ ಒಪ್ಪಂದಗಳಲ್ಲಿ 21 ಕಂಪ್ನಿಗಳು ಭಾಗಿಯಾಗಿವೆ. ಇಲ್ಲಿ ಹೆಚ್ಚು ಕಡಿಮೆ ಒಟ್ಟು 85 ಖರೀದಿ ಒಪ್ಪಂದಗಳಾಗಿದ್ದಾವೆ, ತಗೊಳ್ಳೋದು ಮಾಡೋದು ಕೊಡೋದು, ಅದರಲ್ಲಿ 21 ಕಂಪ್ನಿಗಳು ಭಾಗಿಯಾಗಿವೆ. ಈ ನಷ್ಟದ ಮೊತ್ತನ ಈ 21 ಕಂಪ್ನಿಗಳು ತುಂಬಿಸ್ಕೋಬೇಕು ಅಂತ ಇಲ್ಲಿವರೆಗೆ ತುಂಬಿಸ್ಕೊಂಡಿಲ್ಲ ಯಾಕೆ ಅನ್ನೋದು ಈ ದೊಡ್ಡ ಪ್ರಶ್ನೆ. ಈ ಎಲ್ಲ ನೆಲೆಯಲ್ಲಿ ಈ ಒಂದು ಯಡಿಯೂರಪ್ಪನವರ ಸಮಯದಲ್ಲಿ ನಡೆದಂಥ ಈ ಕೋವಿಡ್ ಆಗಿರೋಣ ಇವತ್ತು ರಾಜ್ಯದ ತುಂಬಲು ದೊಡ್ಡ ಚರ್ಚಾ ವಿಷಯ ಆಗಲಿಕ್ಕೆ ರೀ. ಇದೀಗ ನಿಲ್ಲುವುದಿಲ್ಲ, ಇದು ಇನ್ನು ಮುಂದೆ ಹೋಗುತ್ತದೆ. ಇದು ಮಧ್ಯಂತರ ವರದಿ ನಿಂತದೆ ಈಗಿನ್ನು, ಆದರೆ ಕೆಲವು ಸೋರಿಕೆ ಆಗಿದೆ, ಇನ್ನೂ ಬಿಡುಗಡೆ ಮಾಡಿಲ್ಲ. ನಮ್ಮ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಬೇಕಾಯ್ತು, ಇಷ್ಟರಲ್ಲಿ ಏನದಂತ ಕಳಿಸಿದ್ದಾರೆ ನೋಡೋಣ. ಬಟ್ ಈ ಮಾಧ್ಯಮಗಳಿಗೆ ಸೋರಿಕೆ ಆಗ್ತಾ ಇದ್ದಾವೆ, ಹೊರಗೆ ಬಂದಿದ್ದಾವೆ, ಇಷ್ಟ ಆಗಿದೆ ನಡೋದು ಅಂತೆಲ್ಲ ಇನ್ನೂ ಹೆಚ್ಚಿಗೆ ಬರೋ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಈ ಒಂದು ದೊಡ್ಡ ಪ್ರಕರಣ ಏನಪ್ಪ ಅಂತಂದರೆ ಕೋವಿಡ್ ಇದು ಒಂದು ಹಗರಣ ರೂಪ ಪಡಿತಾ ಇದೆ ಅಂತ. ಇದು ದೊಡ್ಡ ಬ್ಲಾಕ್ ಸ್ಪಾಟ್ ಆಗ್ಬೋದು ನಮ್ಮ ಈ BJP ಸರ್ಕಾರಕ್ಕೆ, ಯಡಿಯೂರಪ್ಪನವರಿಗೆ, ಅವ್ರ ಜತೆಗಾರರಿಗೆ ಅಂತ. ಮತ್ತೆ ಅದನ್ನು ದೋಡದ ಮಾಡೋರನ ಇದ್ದಾರೆ ಅಂತ ಅನ್ನಿಸ್ತದೆ ಕಾಂಗ್ರೆಸ್ಸಿಗರು. ಮತ್ತು ಮಾಡಬೇಕಾಗ್ತದೆ, ಯಾರದೂ ಆಗಲದು ಅಪರಾಧ ಯಾರಿದ್ದಾರು ತಪ್ಪಾಗಲಿ, ಅದು ಹೊರಗೆ ಬರಬೇಕು, ತಿಳಿಬೇಕು ಜನಸಾಮಾನ್ಯರು. ಯಾಕಂದರೆ ಇವರ ನಾಯಕರು, ಈ ನಾಯಕರು ಇದ್ದಾರಲ್ಲ, ಇವ್ರ ನಾಯಕರು ಯಾರು? ನಾವು ಜನಸಾಮಾನ್ಯರು. ನಮಗೆ ಅದು ಏನು ನಡೆದು ಅನ್ನುವಂಥ ಘಟನೆಗಳು ನಮ್ಗೆ ಗೊತ್ತಾಗಲೇಬೇಕಾಗಿತ್ತೆ ಆಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ಜನರ ಮನಸ್ಸಿನ ಮೂಡಿದಂಥದ್ದು. ಜೊತೆಗೆ ಅನೇಕ ಒಪ್ಪಂದಗಳಿಂದ ಏನೇನು ಗದ್ದುಗಳಾಗಿದ್ದಾವೆ ಅವೆಲ್ಲ ಹೊರಗೆ ಬರಲಿ, ತಿಳಿ, ಜನ ಅರ್ಥ ಮಾಡಿಕೊಳ್ಳಿ ಅಂತ. ಯಾವ ಒಂದು ಈ ಕೋವಿಡದಂಥ ಭೀಕರ ಒಂದು ಸಂದರ್ಭದಲ್ಲಿ, ಭೀಕರ ಸಮಯದಲ್ಲಿ ಅನೇಕ ಜನ ಉಸಿರು ನಿಂತು ಮತ್ತೇನೋ ಮಾಡಿ ಯಾವ ರೀತಿ ಯಾವತ್ತ ಹುಳುಗಳ ಹಾಗೆ ಜನ ತಿರ್ಕೊಂಡು ಹೋಗಿಬಿಟ್ರು. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಅವ್ಯವಹಾರವನ್ನು ಕೋಟಿ ಕೋಟಿಗಳು, 100 crore, 1,000 crore ನಡೆದನ್ನು ಯಾವ ರೀತಿಯಾಗಿ ನಾವು ಹೇಳಲಿಕ್ಕೆ ಸಾಧ್ಯ? ಮತ್ತು ಅವತ್ತು ಎಷ್ಟು ಜನ ಬಡವರು, ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಒಂದು 50,000 ಜನ ಕೋವಿಡ್ಗೆ ಬೆಲೆ ಹೋದರು. ಆ ಸಂದರ್ಭದಲ್ಲಿ ಇದೆಲ್ಲ ವ್ಯವಹಾರ ಆಗಿದ್ದು ನೋಡಿದಾಗ ಇವರೆಲ್ಲ ಸರ್ಕಾರಗಳಿಗೆ, ಯಾವುದೋ ಸರ್ಕಾರಗಳಿಗೆ ಇವರು ಮಾಡಿವೀತಿ ಇದ್ದಾರೆ ಭ್ರಷ್ಟರಿಗೆ ಅನ್ನುವಂಥ ಮಾತು ಬಂದ್ಬಿಡ್ತದೆ. ಯಾಕೆ ತಮ್ಮ ಗೆಲುವಿಗಾಗಿ ದುಡ್ಡು ಕೊಡಿಸೋ ಸಲುವಾಗಿ, ಪಾರ್ಟಿ ಪಡೆದು ಸಲುವಾಗಿ, ಮತ್ತೆ ಸಲುವಾಗಿ, ತಾವು ರಾಜಕೀಯ ಸದಾ ಉಳಿಯಲಿ ಅನ್ನೋ ಸಲುವಾಗಿ ಯಾವುದೋ ಕೆಲಸ ಮಾಡಿದ್ರು ದುಡ್ಡು ಗಳಿಸುವಂಥ ದುಷ್ಟು ವ್ಯವಸ್ಥೆಗೆ ಇವರು ಇಳಿದ್ರಿಂದಾಗಿ, ನಿರ್ಮಾಣ ಮಾಡಿದ್ರಿಂದಾಗಿ ಇವತ್ತು ರಾಜ್ಯದ ಹಾಲತ್ತಾಗಿರ್ಬೋದು, ಸ್ಥಿತಿ ಆಗಿರ್ಬೋದು, ದೇಶದ ಸ್ಥಿತಿ ಆಗಿರ್ಬೋದು, ಅದು ಗತಿ ಆಗಿದೆ. ಹೀಗಾಗಿ ಇಲ್ಲೇ ಯಾವ ದುಡ್ಡು ಜನಸಾಮಾನ್ಯರಿಗೆ ಉದ್ಯೋಗ ಒದಗಿಸುವಲ್ಲೇ, ಅವ್ರ ಕಾರ್ಖಾನೆ ನಿರ್ಮಾಣ ಮಾಡುವಲ್ಲೇ, ಎಜುಕೇಷನ್ ಕೊಟ್ಟು ತಯಾರು ಮಾಡುವಲ್ಲೇ, ಆರೋಗ್ಯ ಕೊಟ್ಟು ಮನುಷ್ಯರನ್ನು ದಷ್ಟಮುಷ್ಟಾಗಿ ಮಾಡುವಲ್ಲೇ, ಆರೋಗ್ಯವಂತನಾಗಿ ಮಾಡುವಲ್ಲೇ ಖರ್ಚು ಆಗಬೇಕಾಗಿತ್ತು. ಆ ದುಡ್ಡು ಇವತ್ತು ಅನಗತ್ಯವಾಗಿ ಯಾವುದೋ ಜನ ಈ ಕಂಡಿದ್ದೆಷ್ಟು ಇನ್ನೂ ಎಷ್ಟೆಷ್ಟು ಕಾಣ್ತದನೋ ಮುಂದಿನ ದಿನಗಳಲ್ಲಿ ಅದು ನೋಡುವಂಥದ್ದು. ಯಾಕಪ್ಪ ಅಂತಂದರೆ ಇದು ನಮಗೆಲ್ಲ ಗೊತ್ತಾಗಬೇಕಾಗಿದೆ, ಮತ್ತು ಜನರನ್ನು ತಿಳ್ಕೋಬೇಕು. ಇನ್ಯಾದರೂ ಇಂಥ ವ್ಯವಸ್ಥೆಯ ಈ ನಾಯಕರು ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ನೆನ್ನೆಲ್ಲ ಮಾಡ್ತಾ ಇದ್ದೀನಿ ನಮ್ಮ ಹೇ ಸೀತಾರಾಮ್ ಅಥವಾ H16 ನ್ಯೂಸ್ ಮೂಲಕ. ಕಾರಣ ಇಷ್ಟ, ಜನ ಇನ್ನಾದರೂ ತಿಳ್ಕೊಂಡು ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ. ಆಲ್ರೆಡಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಚುನಾವಣೆ ನಡೆದ 3 ಒಂದು ನಮ್ಮ MLA ಸ್ಥಾನಗಳಿಗೆ, ಒಂದು ಚನ್ನಪಟ್ಟಣ, ಇನ್ನೊಂದು ಸಂಡೂರು, ಮತ್ತೊಂದು ಸೆಗ್ಗಾವಿ, 3 ಕಡೆಗಳಲ್ಲಿ
ನಮ್ಮ ಸ್ಥಾಪಿತ ರಾಜಕಾರಣಿಗಳು ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ಗಳ ಮೇಲೂ ಆರೋಪಗಳಿದ್ದಾವ, ಈಗ ಕಾಂಗ್ರೆಸ್ದು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ನಾವು ಆಯ್ಕೆ ಮಾಡಬೇಕು ಅನ್ನೋದ್ರ ಮೇಲಿನೆಲ್ಲ ಪ್ರಶ್ನೆ ಮಾಡ್ತಾ ಅದಕ್ಕೆ ನೋಟಾ ಬಳಸ್ರಿ, ನೋಟಾ ಬಳಸ್ರಿ ಅಂತ ಹೇಳ್ತಾ ಇರ್ತೀನಿ. ನಿಮಗೆ ಬಿಟ್ಟಂಥದ್ದು ಇದರ ಇಂಥ ಸರ್ಕಾರ ಮತ್ತು ಈ ಮೂರು ಒಂದು ಉಪಚುನಾವಣೆದು ಏನು ಪರಿಣಾಮ ಆಗುವಂಥವಲ್ಲ. ಮೂರಕ್ಕೆ ಮೂರು ಬಿ ಜೆ ಪಿ ಬಂದ್ರೆ ಪರಿಣಾಮ ಆಗೋದಿಲ್ಲ, ಮೂರಕ್ಕೆ ಮೂರು ಕಾಂಗ್ರೆಸ್ ಬಂದ್ರೆ ಪರಿಣಾಮ ಆಗೋದಿಲ್ಲ, ಒಂದರಲ್ಲಿ ಜೆ ಡಿ ಎಸ್ ಅದ ಅದು ಬಂದರೆ ಇನ್ನು ಪರಿಣಾಮ ಆಗೋದಿಲ್ಲ. ಯಾಕಂದರೆ ಈಗಂತ ವ್ಯವಸ್ಥೆ ಗಟ್ಟಿಗೊಂಡದ. ಆದಮೇಲೆ ಸುಮ್ಮನೆ ಇವರು ಅವರೊಂದು ಇವರಿಗೆ ಬಾಲ್ ಹಾಕು, ಇವರು ಅವ್ರಿಗೆ ಬಾಲ್ ಹಾಕ್ತಾ ಹೋಗ್ತಾರೆ. ಇದೇನು ಮುಗಿಲಾರ ಕಥೆ ಅಂತ ಹೇಳ್ತಾ, ಇದು ಇವತ್ತಿನ ಕೋವಿಡ್ ಡೆವಲಪ್ಮೆಂಟ್, ಕೋವಿಡ್ ನೆಲೆಗಟ್ಟಿನೆಲ್ಲ ಯಡಿಯೂರಪ್ಪ ಬರ್ತಿರೋದು ಆರೋಪಗಳ ನೆಲೆಗಟ್ಟಿನಲ್ಲಿ ಎಷ್ಟು ಚರ್ಚೆ ನಡೆದದು, ಎಷ್ಟು ಹೊರಗೆ ಬಂದದ್ದು. ನಮ್ಮ ನ್ಯಾಯಮೂರ್ತಿ ಡಿ ಪುನಃ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಲಿ, ಇಲ್ಲಿಯ ಒಂದು ಕಳ್ಳರನ್ನು ಹಿಡಿದು ಹೊರಗೆ ಹಾಕಲಿ ಅನ್ನೋದು, ಅವ್ರ ಶಿಕ್ಷೆ ಆಗಲಿ ಅನ್ನೋದು ಸಹಿತ ನಮ್ಮೆಲ್ಲರ ಜನಸಾಮಾನ್ಯರ ಅಭಿಪ್ರಾಯ. ಏನಾಗ್ಬೋದು ಒಟ್ಟಾರೆ ಇಲ್ಲಿವರೆಗೆ H16 ನ್ಯೂಸ್ ಅಥವಾ ಅರ್ಥಾತ್ ಹೇ ಸೀತಾರಾಮ್ ತಮಗೆ ಈ ಕಥೆಯನ್ನು ಹೇಳಿದೆ. ನಿಮ್ಗೆ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಕಡೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೂ ಬಿಡ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಿರಲಿ, ವಂದನೆಗಳು.